ಪಿಯರ್ ಎಜುಕೇಟರ್ ಆಗಿ ನಿಮ್ಮ ಪಾತ್ರ ಏನು ಅಂದ್ರೆ ಹೊಸ ವಿಷಯಗಳ ಮೇಲೆ ತರಬೇತಿ ಪಡ್ಕೊಂಡು ಅದನ್ನ ಬೇರೆಯವರ ಜೊತೆ ಹಂಚಿಕೊತೀರಾ ತುಂಬಾನೇ ಆಕರ್ಷಕವಾಗಿದೆ ಗೀತಾ ಕೋವಿಡ್ ಇಂದ ನಾವು ಕಷ್ಟದ ಸಮಯದಲ್ಲಿದ್ದೀವಿ ಅಂತ ನಿಮಗೆ ಗೊತ್ತು ಕೆಲವು ನಿರ್ಬಂಧನೆಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಪ್ಯೂರ್ ಎಜುಕೇಷನ್ನ ನಡೆಸಬೇಕಾಗುತ್ತೆ ಹೌದು ಅದು ನಿಜಾನೇ ಮುಖ್ಯವಾಗಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಅವಶ್ಯಕ ಈ ಸಮಯದಲ್ಲಿ ಪ್ರಮುಖ ಸಂದೇಶಗಳ ಪ್ರಸಾರ ಕೆಲಸದ ಸ್ಥಳದ ಜವಾಬ್ದಾರಿ ಆಗಿರುತ್ತೆ ಅದನ್ನ ಹೇಗೆ ಮಾಡೋದು ಪಿಎ ಸಿಸ್ಟಮ್ನಲ್ಲಿ ಮೆಸೇಜ್ ಕೊಡೋದು ಇಲ್ಲ ಕ್ಯಾಂಟೀನ್ನಲ್ಲಿ ವಿಡಿಯೋಸ್ನ ಪ್ರದರ್ಶನ ಮಾಡೋದು ಈ ಸನ್ನಿವೇಶದಲ್ಲಿ ನನ್ನ ಪಾತ್ರ ಏನು ಕಾರ್ಮಿಕರು ಪ್ರಶ್ನೆಗಳನ್ನ ತಗೊಂಡು ನಿಮ್ಮ ಹತ್ರ ಬರ್ಬೋದು ಸಾಮಾಜಿಕ ಅಂತರಕ್ಕೆ ಎಲ್ಲೂ ಧಕ್ಕೆ ಬಾರದೆ ಇರೋ ಹಾಗೆ ನೀವು ಎಲ್ಲರಿಗೂ ಮಾಹಿತಿ ಕೊಡಬೇಕಾಗುತ್ತೆ ಯಾಕಂದ್ರೆ ನೀವು ವಿಶೇಷವಾಗಿ ಆಯ್ಕೆಯಾದ ಪಿಯರ್ ಎಜುಕೇಟರ್ಸ್ ಅಲ್ಲಿ ಒಬ್ರು ಈ ಸಮಯದಲ್ಲಿ ಸುರಕ್ಷತೆ ತುಂಬಾನೇ ಮುಖ್ಯ ಆಗಿದೆ ಸುರಕ್ಷತೆಗಾಗಿ ಏನೇನ್ ಮಾಡಬೇಕು ನಿಮ್ಮ ಅಕ್ಕಪಕ್ಕದವರಿಂದ 3 ಅಡಿ ಅಂತರ ಕಾಪಾಡೋದು ಪರಸ್ಪರ ಮಾತಾಡುವಾಗ ಮಾಸ್ಕ್ ಧರಿಸೋದು ನಿಮ್ಮ ಕೆಲಸದ ಸ್ಥಳದಲ್ಲಿ ಸಾಮಾಜಿಕ ಅಂತರದ ಮಾನದಂಡಗಳನ್ನು ಗಮನದಲ್ಲಿಟ್ಕೊಂಡು ಆನಿಮೇಷನ್ ಆಟಗಳು ಮತ್ತೆ ಬೇರೆ ರೀತಿಯ ವಿಷಯಗಳನ್ನು ಹಂಚಿಕೊಳ್ಳಲು ನೀವು ಟ್ಯಾಬ್ಲೆಟ್ ಅನ್ನು ಸಾಧನವಾಗಿ ಬಳಸಬಹುದು ಈ ಕ್ರಮಗಳನ್ನು ಪಾಲಿಸೋಕೆ ಸಾಮಾಜಿಕ ಅಂತರ ಒಂದು ನಿಯಮ ಆಗಿದೆ ಆದರೆ ಒಬ್ಬ ಪಿಯರ್ ಎಜುಕೇಟರ್ ಆಗಿ ಸಹೋದ್ಯೋಗಿಗಳಿಗೆ ಮಾಹಿತಿ ಕೊಡೋದು ಪ್ರಶ್ನೋತ್ತರಗಳು ಸಾಮಾನ್ಯ ಆಗಿರೋದ್ರಿಂದ ಇಷ್ಟಾದರೂ ನೀವು ಸುರಕ್ಷಿತವಾಗಿ ಉತ್ತರನ ಕೊಡಬೇಕು ಸರಿಯಾಗಿ ಹೇಳಿದ್ರಿ ಇದನ್ನ ತಿಳ್ಕೊಂಡು ನಾನು ಪಿಯರ್ ಎಜುಕೇಟರ್ ಆಗೋಕೆ ಇಷ್ಟಪಡ್ತೀನಿ ನನಗೇನೇನು ಸಲಹೆ ಕೊಡ್ತೀರಾ ನಿಮಗೆ ಒಂದಷ್ಟು ಸಲಹೆ ಕೊಡ್ತೀನಿ ನಿಮಗೆ ಸಿಕ್ಕ ಮಾಹಿತಿಯನ್ನ ಹಂಚಿಕೊಳ್ಳೋದು ಕಷ್ಟದ ಪ್ರಶ್ನೆಗಳು ಬಂದ್ರೆ ತರಬೇತಿದಾರರ ಹತ್ರ ಮುಜುಗರ ಪಡೆದೆ ಕೇಳಿ ಯಾರಿಗಾದ್ರೂ ವಿವರಿಸುವಾಗ ಕಲಿಯುವವರ ಜ್ಞಾನದ ಮಟ್ಟವನ್ನ ಪರಿಶೀಲಿಸಿ ಮತ್ತೆ ಅವ್ರಿಗೇನಾದ್ರೂ ವಿಸ್ತಾರವಾದ ವಿವರಣೆ ಬೇಕಾ ಅಂತ ತಿಳ್ಕೊಳ್ಳಿ ಸ್ನೇಹಪರವಾಗಿ ಮತ್ತು ಮುಕ್ತ ಮನಸ್ಸಿನವರಾಗಿರ್ಬೇಕು ಜನರಿಗೆ ಬೇರೆ ಅಭಿಪ್ರಾಯಗಳು ಇರಬಹುದು ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಾಗ ಅವರನ್ನ ಮತ್ತೆ ಅವರ ಅಭಿಪ್ರಾಯಗಳನ್ನ ಗೌರವದಿಂದ ನೋಡ್ಕೊಳ್ಳಿ ಸಂದೇಶಗಳನ್ನ ಹೇಗೆ ಸ್ವೀಕರಿಸಲಾಗುತ್ತೆ ಎಂಬುದರ ಕುರಿತು ನಿರ್ಣಯಿಸಲು ಇತರ ಪ್ಯೂರ್ ಎಜುಕೇಟರ್ಸ್ ರೊಂದಿಗೆ ಅಭ್ಯಾಸ ಮಾಡಿ ವಿಷಯಗಳು ಹೇಗೆ ತಲುಪಿದೆ ಅಂತ ತಿಳ್ಕೊಳ್ಳೋಕೆ ಪ್ರತಿಕ್ರಿಯೆಯ ಮೌಲ್ಯಮಾಪನವನ್ನ ಬೇರೆ ಪ್ಯೂರ್ ಎಜುಕೇಟರ್ಸ್ ಜೊತೆ ಅಭ್ಯಾಸ ಮಾಡಿ ನೀವು ಎಕ್ಸ್ಪರ್ಟ್ ಆಗಿರಬೇಕು ಅಂತೇನೂ ಇಲ್ಲ ಆದ್ರೆ ಪರೀಕ್ಷಿಸಲು ಮತ್ತೆ ಏನೇ ಸಂಶಯ ಬಂದರೂ ಟ್ರೈನಿಂಗ್ ಮೆಟೀರಿಯಲ್ ನ ತಪ್ಪದೇ ಚೆಕ್ ಮಾಡಿ ಯಾರಿಗಾದ್ರೂ ವಿವರಿಸುವಾಗ ಅವರ ಜ್ಞಾನದ ಮಟ್ಟವನ್ನ ಪರಿಶೀಲಿಸಿ ಆರೋಗ್ಯಕ್ಕೆ ಸಂಬಂಧಿಸಿದ ಇತರ ಪ್ರಶ್ನೆಗಳಿದ್ರೆ ಬೇರೆ ಪ್ಯೂರ್ ಎಜುಕೇಟರ್ಸ್ ಅನ್ನ ಅಥವಾ ನರ್ಸ್ ಅನ್ನ ಕೇಳಲು ಹಿಂಜರಿಬೇಡಿ